ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೆಕೆ ಟು ನ್ಯೂಸ್. ನಾನು ಶ್ರೀನಿಧಿ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಇಂದ ಭಾರಿ ನಷ್ಟ. ದೇವದುರ್ಗ ತಾಲೂಕಿನ ಅರಕೆರಾ ಹೋಬಳಿಯ ಜಾರ್ಗಟಗಲ್ ಗ್ರಾಮದಲ್ಲಿ ವಿದ್ಯುತ್ ಅವಘಡದಿಂದ ಬೆಂಕಿ ಹತ್ತಿರುವ ಘಟನೆ ನಡೆದಿದ್ದು, ಆಂಧ್ರ ಮೂಲದ ಜನರ 10 ಗುಡಿಸಲುಗಳು ಸಂಪೂರ್ಣವಾಗಿ ಭಸ್ಮವಾಗಿದ್ದು, ರೈತರು ಸಂಗ್ರಹಿಸಿದ್ದ ಸುಮಾರು 1,000-1,500 ಕ್ವಿಂಟಲ್ ಹತ್ತಿ ಸಂಪೂರ್ಣವಾಗಿ ಸುಟ್ಟು ಭಾರಿ ನಷ್ಟ ಸಂಭವಿಸಿದೆ. 11 ಗಂಟೆ ಸುಮಾರಿಗೆ ಸಂಭವಿಸಿದ ಅಗ್ನಿ ದುರಂತದಿಂದ ಗುಡಿಸಲುಗಳಿಂದ 4 ಅಡಿಗೆ ಅನಿಲ ಸಿಲಿಂಡರ್ಗಳು ಸ್ಫೋಟಕಗೊಂಡಿವೆ. ಮನೆಯಲ್ಲಿದ್ದ 2 ದ್ವಿಚಕ್ರ ವಾಹನಗಳು, 1 ಜೀಪ್ ಸೇರಿದಂತೆ ದವಸ ಧಾನ್ಯಗಳು, ಬಟ್ಟೆ ಬರೆಗಳು ಭಸ್ಮಗೊಂಡಿವೆ. ಇನ್ನು ಸ್ಥಳದಲ್ಲಿ 3 ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸಲು ಹರಸಾಹಸ ಮಾಡುತ್ತಿದ್ದು, ತಹಶೀಲ್ದಾರ್ ಶ್ರೀನಿವಾಸ್ ಚಾಪೆಲ್ ಬೀಡು ಬಿಟ್ಟಿದ್ದು, ಸಹಾಯಕ ಆಯುಕ್ತರು ಭೇಟಿ ನೀಡಲಿದ್ದಾರೆ. ಡೀಸೆಲ್ ಇಂಜನ್ ಗುಡಿಸಲ್ಲ ಗುಡಿಸ್ಲಿ ಏನಾಗೋಯ್ತಲ್ಲ ಕಲಾಸಲ್ಲ ನಮ್ಮ ಸುದ್ದಿಗಳನ್ನು ನೋಡಲು ಕೆಕೆ ಟು ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.